ಒಬ್ಬ ಯೋಗಿಯಾದವನು ಪ್ರಾಣೋತ್ಕ್ರಮಣ ಕಾಲದಲ್ಲಿ ತನ್ನ ದೇಹವನ್ನು ದಹನ ಮಾಡಿಕೊಂಡು ಪ್ರಾಣವನ್ನ ಮೇಲೆ ಕಳಸುವಂತೆ ಇವರೆಲ್ಲರನ್ನೂ ಹೊತ್ತಿಕೊಂಡು ಬಂದರು ಅಂತ ಇದೆ ಆಚಾರ್ಯರು ಹೇಳ್ತಾರೆ ಯಾಕೆ ಹೊತ್ಕೊಂಡ್ಬಂದಿದ್ದು ಬಂದಿದ್ದು ಗೊತ್ತಾ ಪುರೋಚನನ ಮೇಲೆ ತುಂಬ ವಿಶ್ವಾಸ ದುರ್ಯೋಧನನಿಗೆ ತುಂಬಾ ವಿಶ್ವಾಸ ಒಂದು ವೇಳೆ ಪುರೋಚನ ಸತ್ತೋದಾ ಅಂತ ಗೊತ್ತಾದರೆ ದುರ್ಯೋಧನ ಯುದ್ಧವನ್ನ ನಮ್ಮನ್ನು ಯುದ್ಧ ಮಾಡು ಅಂದರೆ ಏನು ಮಾಡೋದು ಯುದ್ಧವನ್ನು ಮಾಡ್ರಿ ಏನು ಗಂಟೋಯ್ತು ಅಂತೀರಾ ಅಂತೀರ ಈಗ ಭೀಮಸೇನ ಯುದ್ಧ ಮಾಡೋದಿಲ್ಲ ಯಾಕೆ ಯುದ್ಧ ಮಾಡೋದಿಲ್ಲ ಅಂದರೆ ನಾನು ಸುಮ್ಸುಮ್ನೆ ವೈಷ್ಣವರ ಮೇಲೆ ಯುದ್ಧವನ್ನು ಮಾಡೋದಿಲ್ಲ ಹಾಪಾಂಡವಾನ್ ಅಧಾದೇಶ ಹಿ ಧಾತ್ತ ರಾಷ್ಟ್ರ ಧರ್ಮಸ್ಥಿತಾನ್ ಕುಮತಿರೇಶ ಪುರೋಚನೇನ ಸೋಪೇಶ ದಗ್ಧೈಹ ದೈವ ವಶಾ ಪಾಪ ಕೋ ಸತ್ಸು ವಿಷಮಃ ಅನು ಸತ್ತ ಅಯೋಗ್ಯರ ಕೆಲಸ ಮಾಡಿದರೆ ಅವರು ಸಾಯೋದೆ ಅಂತ ಆಗ ಇವರಿಗೆ ಜಂಗಾಬಲ ಹುಡುಗೋಯ್ತಂತ ಪಾಂಡವರಿಗೆ ಕಾಲಲ್ಲಿ ಶಕ್ತಿ ಕಮ್ಮಿಯಾಗಿ ದುರ್ಯೋಧನ ಯುದ್ಧಕ್ಕೆ ಆಫರ್ ಮಾಡಿದ್ರೆ ನಾವು ಯುದ್ಧ ಮಾಡೋ ಸ್ಥಿತಿಯಲ್ಲಿಲ್ಲ ಸ್ವಯಂ ಭೀಮಸೇನೆ ಇದು ಯುದ್ಧ ಮಾಡಲಿಕ್ಕೆ ಮಾನಸಿಕವಾಗಿ ತಯಾರಿಲ್ಲ ಏನು ಮಾಡೋದು ಇದ್ದಕ್ಕಿದ್ದಾಗೆ ಅವರಿಗೆ ಜಂಗಾಬಲ ಜಂಗಾ ಅಂದರೆ ನಮ್ಮ ಇದೆಯಲ್ಲ ತೊಡೆ ಅಲ್ಲಿರುವ ಬಲ ಅದೇ ಜಂಗಾಬಲ ಹುಡುಗೋಯ್ತು ಕನ್ನಡದ ಭಾಷೆ ಅದು ಹಳೆಯ ಜನ ಮಾತಾಡ್ತಾ ಇದ್ದದ್ದು ಅವ್ರು ಜಂಗಾಬಲ ಹುಡುಗಿಸ್ಬಿಟ್ಟೆ ಅಂತ ಈಗಿನ ಭಾಷೆಗಳೆಲ್ಲ ಇಲ್ಲ ಆಗ ಸಂಸ್ಕೃತ ಭೂ ಮಾತು ನೋಡ್ರಿ ಜಂಘೆ ಪೂಜೆಯಾಮಿ ಜಂಗಾಬಲ ಹುಡುಗೋಯ್ತು ಅಂದರೆ ಅವರ ತೊಡೆಯಲ್ಲೇ ಬಲ ಹುಡುಗೋಯ್ತು ಅಂತ ಈಗ ಜಂಗಾಬಲ ಅಂದರೆ ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ ಈಗಿನ ಯಂಗರ್ ಜನ್ರೇಷನ್ ಮಾತೇ ಬೇರೆ ಥರ ಇರುತ್ತೆ ಬಿಡ್ರಿ ಅದು ಯಾವ ಭಾಷೆನೂ ಅರ್ಥ ಆಗಲ್ಲ ಮಚ್ಚಾ ಅವ್ರು ಬಂದಿದ್ರ ಮಚ್ಚ ಅಂತ ಯಾವ ಮಚ್ಚೋ ಇವ್ರು ಮಚ್ಚೋ ಅಂದರೆ ಅದು ಅಂದ್ಕೊಂಬಿಟ್ರು ಮಚ್ಚ ಅವನು ಬಂದಿದ್ದ ಅಂತ ಯಾವನು ಸಂಬೋಧನೆ ಅಂತದು ಅವನು ಭಾರೀ ಗಟ್ಟಿಗ ಅವನು ಎಲ್ಲರನ್ನೂ ಭಯಪಡಿಸ್ತಾನೆ ಅದಕ್ಕೆ ಬೇರೆ ಶಬ್ದ ಅಂತ ಅವನು ಫುಲ್ಲು ಮಡಗಿದಾನ ಮಗ ಅಂತ ಇದು ಯಾವ ಭಾಷೆಯೋ ಯಾವ ಕೋಶದಲ್ಲೂ ಸಿಗೋದಿಲ್ಲ ಈ ಥರದ್ದೆಲ್ಲ ಇಲ್ಲಿ ಯಾವತ್ತಿನ ಕಾಲಕ್ಕೆ ಆ ಭಾಷೆ ಈ ಭಾಷೆ ತುಂಬ ಮಾತಾಡಿದರೆ ಹಳೇ ಜನಕ್ಕೆ ಜಂಗಾಬಲ ಹುಡುಗೋಗುತ್ತೆ ಕೇಳಿ ಇದು ಯಾವ ಭಾಷೆ ನಾವು ಕಲಿತಾ ಇಲ್ಲಲ್ಲ ಅಂತ ಸರಿ ಆಗ ಹೊತ್ತಿಕೊಂಡು ಬಂದದ್ದು ಕಾಲಲ್ಲಿ ಶಕ್ತಿ ಅವರಿಗೆ ಕಮ್ಮಿ ಆಗೋಯಿತು ಎಂತ ಕೆಲಸ ಆಯಿತು ಪುರೋಚನನನ್ನು ಇವನು ಸಂಹಾರ ಮಾಡ್ಯಾನೆ ನಾವೇನು ಮಾಡೋದು ಹಿಂಸೆನ್ ದೇವ್ರಿಗೆ ಅದಿತ್ತು ಯೋಗ್ಯತೆ ರೋಚನೇಂದ್ರನೆ ಭವೀಮೋಚಕನುನೀನೇ ಸಚರಾಚರಕೆ ಸತತ ಪುರೋಚನಾರಿ ಪ್ರಾಚೀನ ಕರಮಾಧಿ ವಿಚಿಯೊಳು ಮುಳುಗಿಯ ಕೇಚರೇಂದ್ರಾಯಿ ಪ್ರತಿ ಲೋಚನರ ಗುರುವೆಲ್ದು ಭಿನ್ನೈ ನಿನಗಾನು ಭೀಮಸೇನ ಬನ್ನ ಭೂತಿಯ ಜನರ ಭವ ಪರಿಹರಿಸು ಭಿನ್ನೈ ನಿನಗಾನು ಭೀಮಸೇನಾ ನೀಚರಿಂದಲಿ ಬಂದ ಭಯಗಳಿಂದಲಿ ಜನರು ಯೋಚಿಸುವ ರಿ ಮಗಾರು ಗತಿಯನ್ನು ತಲೀ ಕೀಚಕಾಂತಕ ನಿನ್ನ ಕೀರ್ತಿ ಬಾಬುವಿದ ಕೇಳಿ ಯಾಚಿಸುವೆ ನಿನಗಾನು ಎಲ್ಲರನು ಸಲಹೆಂದು ದಾಸರ ಹೃದಯ ಎಷ್ಟು ದೊಡ್ಡದು ನೋಡ್ರಿ ನನ್ನನ್ನು ಸಲಹೆ ಹೊಂದಿಲ್ಲ ಎಲ್ಲರನ್ನೂ ಸಲಹೆ ಎಂದು ದೊಡ್ಡವರದು ದೊಡ್ಡ ರೀ ಪ್ರೀಣಯಾಮಹ ವಾಸುದೇವಂ ಆಚಾರ್ಯರು ದೇವರನ್ನು ನಾವೆಲ್ಲ ಸೇರಿ ಕಲೆಕ್ಟಿವ್ ಆಗಿ ವಲಸೋಣ ನಾನೊಬ್ಬನೇ ಏನು ನಾವು ವಲಸೆ ಆಗಿದೆ ದೇವರು ನಮ್ಮ ಸಲುವಾಗಿ ವಾಯು ದೇವರು ಬರೋ ಪ್ರಶ್ನೆನೇ ಇಲ್ಲ ನಮಗಾಗಿ ಅವರು ಹೇಳ್ತಾರೆ ಭಿನ್ನೈ ಪೇಣೀನಗಾನು ಭೀಮಸೇನಾ ಅವರ ಕಾಲಲ್ಲಿ ಬಲ ಇಲ್ಲದೆ ಇದ್ದದ್ದರಿಂದ ಎಲ್ಲರನ್ನ ಹೊತ್ತಿ ತಂದರು ಅಲ್ಲಿ ನೋಡಿದ್ರೆ ಹಿಡಂಬ ಸುರಬಂಧ ಹಿಡಂಬೆ ಅಂತ ಅವಳು ಯಾರು ಹಿಡಂಬೆಯನ್ನು ಮದುವೆ ಆಗುವಂದರು ಹಿಡಂಬೆಯನ್ನು ಮದುವೆ ಆದ ಹಿಡಂಬೆ ಅವಳು ಅಂದರೆ ಸ್ವರ್ಗಕ್ಕೆ ಸ್ವರ್ಗದಲ್ಲಿರುವ ಸಂಪತ್ತು ಆ ಸಂಪತ್ತಿಗೆ ಒಬ್ಬ ಅಭಿಮಾನಿ ದೇವತೆ ಅಂತ ಅವಳು ಶ್ರೀ ಅಂತ ಅವಳ ಹೆಸರು ಶ್ರೀದೇವಿ ಲಕ್ಷ್ಮೀದೇವಿ ಅಲ್ಲ ಸ್ವರ್ಗದ ಸಂಪತ್ತಿಗೆ ಅಭಿಮಾನಿಯಾದ ಒಬ್ಬ ದೇವತೆ ಸಾರಾಕ್ಷಸಿ ತನುಮವಾಪ ಸುರೇಂದ್ರಲೋಕ ಲೋಕ ಶ್ರೀರೇವ ಶಕ್ರದಯಿತಾ ತ್ವಪರೈವ ಶಚ್ಯಾಹ ಅವಳಿಗೆ ಶಚಿದೇವಿಯ ಶಾಪ ಬಂತು ಯಾಕೆ ಸ್ವರ್ಗದ ಸಂಪತ್ತಿಗೆ ಅಭಿಮಾನಿ ದೇವತೆ ಅಂದರೆ ಅವಳಿಗೂ ಒಳ್ಳೆಯ ರೂಪ ಗರ್ವ ಎಲ್ಲ ಇತ್ತು ಶಚಿದೇವಿ ಜೊತೆ ಒಮ್ಮೆ ಇಂದ್ರದೇವರು ಕೂತಾಗ ಇಂದ್ರದೇವರನ್ನು ಕೆನ್ನೆ ಚುಗುಟಿ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಲಂತೆ ನಾನೇನು ಕಮ್ಮಿ ಶಚಿಕಿನ್ನ ಚೆನ್ನಾಗಿದ್ದೀನಿ ಅಂತ ಶಶಿದೇವಿಗೆ ಕೋಪ ಬಂದು ನಮ್ಮ ಮನೆಯ ಸಂಪತ್ತಿಗೆ ಅಭಿಮಾನಿಯನ್ನು ಮಾಡಿಕೊಂಡ್ರೆ ನನ್ನ ಗಂಡನ್ನೇ ನೀನು ಒಳಗಾಕೊಮಕ್ಕೆ ನೋಡ್ತೀಯ ಅಸುರಳಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ಲು ಅವಳೇ ಹಿಡಂಬಿಯಾಗಿ ಹುಟ್ಟಿದ್ಲು ಆಗ ಅವಳು ತಪಶ್ಚರ್ಯವನ್ನು ಮಾಡಿದ್ಲಂತ ನಾನು ಪುನಃ ಉದ್ಧಾರ ಆಗಬೇಕು ನನಗೆ ಪರಪುರುಷರ ಸಂಪರ್ಕ ಆಗಬಾರ್ದು ಭಾರತಿದೇವಿ ಅಂದ್ಲು ನಿನ್ನಲ್ಲಿ ನಾನು ಪ್ರವೇಶ ಮಾಡ್ತೀನಿ ಭೀಮಸೇನ ದೇವಿ ವಾಯುದೇವರ ಸಂಪರ್ಕ ಆಗತ್ತೆ ವಾಯುದೇವರ ಸಂಪರ್ಕ ಅಂದರೆ ಅದು ತಂದೆಯಂತೆ ಭಾರತೀಯ ಸನ್ನಿಧಾನ ಇದ್ದದ್ದರಿಂದ ಆ ಶ್ರೀದೇವಿಗೆ ತಂದೆ ಭಾರತೀಯ ಪತ್ನಿಯೇ ತೊಂದರೆ ಇಲ್ಲ ನಾನು ನಿನ್ನನ್ನು ಮದುವೆ ಆಗೇ ಆಗ್ತೀನಿ ದಯಮಾಡಿ ನನ್ನನ್ನು ಉದ್ಧಾರ ಮಾಡು ನಾನು ಈ ಲೋಕದಿಂದ ಹೋಗಬೇಕು ಇಲ್ಲ ನಾನು ಅಣ್ಣನನ್ನು ಬಿಟ್ಟು ಮದುವೆ ಆಗಬಾರದು ಧರ್ಮಶಾಸ್ತ್ರ ಅದು ಒಪ್ಪೋದಿಲ್ಲ ಅಂದಾಗ ವೇದವ್ಯಾಸ ದೇವರು ಬಂದು ಹೇಳಿದರು ಧರ್ಮದಕ್ಕಿನ್ನ ವೇದವ್ಯಾಸ ದೇವರ ಮಾತು ದೊಡ್ಡದು ಅವರು ಹೇಳದ ಮೇಲೆ ಮುಗೀತು ಅದೇ ಧರ್ಮ ಇದು ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರುಕೋದರಹ ಲೋಕ ಏನು ಅನ್ಕೋ ಮತ್ತೆ ಏನೋ ಆಗುತ್ತೆ ಅದೆಲ್ಲ ಇಲ್ಲ ದೇವರು ಹೇಳಿದಾನೆ ದೇವರ ಪ್ರೀತಿಗಾಗಿ ಮಾಡ್ತೇನೆ ಇವತ್ತು ನಮಗೆ ಅದೊಂದು ಸ್ವಲ್ಪ ಸಂಕೋಚ ಇದೆ ದೇವರು ಕೆಲವು ನಿಯಮಗಳನ್ನು ಹೇಳಿದಾಗ ನಾಲ್ಕು ಜನ ಯಾರಾದರೂ ಆಡಿಕೊಂಡ್ರೆ ಬಿಟ್ಟುಬಿಡ್ತೀವಿ ಯೋ ನೀವೇನು ಹುಚ್ಚುಚ್ಚಾಗಿ ಯಾವಾಗಲೂ ಪಂಚ ಉಟ್ಕೊಂಡು ಸದಾ ನಾಮ ಕಚ್ಚೆ ಎಲ್ಲ ಹಾಕ್ಕೊಂಡಿರ್ತೀವಿ ಅಲ್ಲ ಹೇಳಿದಾನೆ ಹೇಳಿದ್ದಾನೆ ದೇವ್ರು ಹೇಳಿದಾನೆ ಅವೆಲ್ಲ ಅಲ್ಲ ನೀವು ಹೇಗೆ ಬೇಕಾದ್ರೆ ಇರ್ಬೋದು ಅಂತ ಆಯಿತು ಬಿಡಿ ನೀವೇ ನಮ್ಮ ಪಾಲಕ್ ದೇವರು ಅಂತ ಕಚ್ಚೆ ಅವನುಮಕದ ಮೇಲೆ ಹಾಕ್ತೀವಿ ನನಗೆ ಲೌಕಿಕದಲ್ಲಿ ಏನಾದರೂ ಬೆನಿಫಿಟ್ ಬರುತ್ತೆ ಅಂತಾದರೆ ನಾಲ್ಕು ಜನ ಆಡಿಕೊಳ್ತಾರೆ ಅಂದರೆ ನನ್ನ ಧರ್ಮದ ಜೊತೆ ನಾನು ಕಾಂಪ್ರಮೈಸ್ ಮಾಡಿಕೊಳ್ಳಿಕ್ಕೆ ತಯಾರಿದ್ದೇನೆ ಭೀಮಸೇನ್ ದೇವರು ಎಂದೂ ಇಲ್ಲ ಅದು ಭೀಮ ಎಲ್ಲಿ ಭೀಮನ ವಿಶೇಷ ವಾಯುದೇವರ ಸನ್ನಿಧಾನ ಇದ್ದ ಪ್ರಹ್ಲಾದರಾದರು ನೋ ಕಾಂಪ್ರಮೈಸ್ ಅಂತ ನೋ ಬಲಿಚಕ್ರವರ್ತಿ ಈ ಮಾತನ್ನು ಆಡ್ತಾನೆ ನಿನಗೇನು ಇಷ್ಟು ಅದ್ಭುತವಾದ ದಾನದಲ್ಲಿ ದೀಕ್ಷೆ ಬಂದದ್ದು ಎಲ್ಲಿಂದ ತೋರಿಸಿದ್ದು ಮೂರು ಪಾದ ಪುಟ್ಟದು ಬೆಳೆದದ್ದು ಇಟ್ಟು ದೊಡ್ಡದಾಗಿ ಒಂದು ಮಾತು ಮೋಸ ಗೀಸ ಅಂತ ಇಲ್ಲ ಒಂದು ಮಾತು ಮೋಸ ಅಂತ ಇಲ್ಲ ಏನಿದು ನನ್ನ ತಾತನ್ನೆನೆಸ್ಕೊಳ್ತೇನೆ ಪ್ರಹ್ಲಾದರಾಜರು ಹಾಕಿಕೊಟ್ಟ ಸಂಸ್ಕಾರ ಇದು ನಿನಗೆ ನಿನಗಂಥ ಸಂಸ್ಕಾರ ಹಾಕಿಕೊಟ್ಟಿದ್ದು ಹಿರಣ್ಯ ಕಶ್ಯಪು ಅವರಿಗೆ ಕೊಟ್ಟಷ್ಟು ಕಾಟ ನನಗೆ ಅಪ್ಪನಾಣೇ ಜೀವನದಲ್ಲಿ ಯಾರೂ ಕೊಟ್ಟಿಲ್ಲ ಐದನೇ ವರ್ಷಕ್ಕೆ ಅವರಪ್ಪ ಅವರನ್ನು ಬೇಕಾದ್ದು ತೊಂದರೆ ಕೊಟ್ಟು ಉಪದ್ರವ ಕೊಟ್ಟು ಸಾಯಿಸಲಿಕ್ಕೆ ಪ್ರಯತ್ನಪಟ್ಟರು ಏನಿಲ್ಲ ಹೆಚ್ಚಿಂದ ಏನೂ ಮಾಡಬೇಡ ಒಮ್ಮೆ ಹಿರಣ್ಯ ಕಶ್ಯಪು ಸರ್ವೋತ್ತಮ ನಿನಗೆ ಜಯವಾಗಲಿ ಅನ್ನು ಅಪ್ಪನಾಣೆ ಅನ್ನಲ್ಲ ಅಂದರು ಐದನೇ ವರ್ಷಕ್ಕೆ ಆ ಯಾರ್ಯಾರು ಬಂದು ಬಳಗ ಎಲ್ಲ ಬಂದ್ರಂತೆ ಯಾಕೋ ಏನು ಮೊಂಡಾನೋಪ್ರಲ್ಲ ಅದು ಪೆದ್ದ ಪೆದ್ದಾಗ ನಿಮ್ಮಪ್ಪನ ಸರ್ವೋತ್ತಮ ಅನ್ಬಿಡು ಯಾಕೆ ಎಂದು ನಿಮ್ಮಪ್ಪ ಆಸ್ತಿ ಎಲ್ಲ ನಿಮಗೆ ಕೊಟ್ಬಿಡ್ತಾನೆ ಆಮೇಲೆ ನಾವೆಲ್ಲ ನಿನ್ನ ಜೊತೆ ಬಂದಿರ್ತೀವಿ ನಾವೆಲ್ಲ ನಿಮ್ಮ ಬಂಧು ಬಳಗ ಅವರು ಆ ಬಸ್ ಜನ ಎಲ್ಲ ಇದ್ದಾರಲ್ಲ ಅವರೆಲ್ಲ ನಿನ್ನ ತಾಯಿ ಕಡೆ ಅವರು ನಿಮ್ಮ ತಾಯಿ ಕಯಾದು ಇದಾಳಲ್ಲ ಕೈಯಾದು ಸೋದರು ಮಾವನ ಸೋದರು ಸೊಸೆ ಕಡೆ ಅವರು ಅವರೆಲ್ಲ ನಾವೆಲ್ಲ ಈ ಕಡೆ ಅವರು ನಿಮ್ಮ ಅಪ್ಪನ ಅವರು ಹೌದಾ ನೀವೆಲ್ಲ ಬಂಧುಗಳ ನನಗೆ ಯಾಕೋ ಡೌಟು ಯಾಕೆ ಡೌಟು ನಿಜವಾದ ಬಂಧುಗಳು ಅಂದರೆ ಅನ್ಯಥೋಪಾಸನೆ ಮಾಡಬೇಡ ಹರಿಸರ್ವೋತ್ತಮ ಅನ್ನು ನಿಮ್ಮಪ್ಪ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರೆ ನಮ್ಮ ಮನೆಯಲ್ಲಿ ಇಟ್ಕೋತೀವಿ ಅನ್ನಬೇಕಾಗಿತ್ತು ನೀವು ನೋಡಿದ್ರೆ ಅಡ್ಡದಾರಿ ಹಿಡಿ ಅಂತ ಇದ್ದೀರಲ್ಲ ನೀವು ಬಂಧು ಅಲ್ಲ ಬಂಧು ರೂಪದ ಕಳ್ಳರು ನೀವು ಅಂದರು ನೀವು ನನ್ನನ್ನು ನೋಡಿ ಬರ್ತಾ ಇಲ್ಲ ನಮ್ಮಪ್ಪ ಕೊಡೋ ಆಸ್ತಿ ಮೇಲೆ ಕಣ್ಣಿದೆ ನಾಳೆ ಏನಾದರೂ ನಮ್ಮಪ್ಪ ಪೇಪರಲ್ಲಿ ರಾಜನಿಗೆ ಬಿಡಿಗಾಸು ಕೊಡೋಲ್ಲ ಅನ್ರಿ ನೀವೆಲ್ಲ ಮರೆತು ಬಿಡ್ತೀವಿ ಪ್ರಹ್ಲಾದ ಗೊತ್ತಾ ನಿಮಗೆ ನಿಮ್ಮ ಬಂಧು ಅಂತೆ ಅಯ್ಯೋ ಎಲ್ಲಿಗೆ ಯಾರಿಗೆ ಯಾರು ಬಂಧು ರೀ ಏನು ಅಪ್ಲಿಕೇಶನ್ ಹಾಕೊಂಬಂದಿರ್ತೀವಿ ಏನೋ ಬರ್ತೀವಿ ನಾಲ್ಕು ದಿನ ಇರ್ತೀವಿ ಹೋಗ್ತೀವಿ ಅಲ್ಲಿದೆ ನಮ್ಮ ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಇದು ನಮ್ಮ ನಿಮ್ಮ ಜೀವನದಲ್ಲಿದೆ ತುಂಬ ದರಿದ್ರರು ಅಂದರೆ ನಮಗೆ ಅತಿ ಆದರೂ ಅವ್ರು ಯಾರು ನಿಮಗೆ ಗೊತ್ತಾ ಅಯ್ಯೋ ಯಾರಿಗೆ ಯಾರು ಗೊತ್ತಿದ್ದೇನು ಪ್ರಯೋಜನ ಆಗಬೇಕು ರೀ ಹರಿಸೋತ್ತಮ ವಾಯು ಜೀವೋತ್ತಮ ಗೊತ್ತಿರಬೇಕಷ್ಟೇ ಅದೇ ಶ್ರೀಮಂತರು ಅವರು ದೊಡ್ಡವರು ಅಂದರೆ ಅವ್ರು ಯಾರು ಗೊತ್ತಾ ಅಯ್ಯೋ ಅವ್ರು ಗೊತ್ತಿಲ್ಲದೆ ಏನು ರೀ ಆ ಸ್ವಾಮಿಗಳು ನಮಗೆ ತೀರಾ ಹತ್ತಿರ ಯಾವಾಗ ಅಂದರು ಮುದ್ರೆ ಹಾಕಬೇಕಾರೆ ಅದು ಎಲ್ಲರಿಗೂ ಹತ್ತಿರನೇ ನೀ ದೂರ ಇದ್ರೆ ಮುದ್ರೆ ತೇನ ಜಹಾತಿಯೋ ಓಮುದಂ ಕಿಂ ರಿಕ್ತಾಹಾರ ಸ್ವಜನಾದ್ಯುಬಿಹಿ ನಮ್ಮೋರು ಅನ್ನೋ ಬಂಧುಗಳು ಅನ್ನೋ ಕಳ್ಳರು ನಿಮ್ಮ ಸರವಾಗಿ ನಾನೇನು ಅನ್ನೋದಿಲ್ಲ ಯಾರ್ಯಾರನ್ನೋ ಸರ್ವೋತ್ತಮ ಅಂದು ಬದುಕೋದ್ರಕ್ಕಿಂತ ಸಾಯೋದೆ ವಾಸಿ ಕೇವಲ ಆಸ್ತಿಯ ಮೇಲೆ ಕಣ್ಣಿಟ್ಟ ಮಕ್ಕಳ ಮೇಲೆ ಮೋಹದಕ್ಕಿನ್ನ ಸಾಯೋದು ವಾಸಿ ಬಂಧು ಒಳಗ ಕೇವಲ ಆಸ್ತಿಗಾಗಿ ಬರೋದಾದರೆ ಅವರೆಲ್ಲ ಅಲ್ಲ ಕಳ್ಳರೇ ಆ ಮಾತನ್ನೇ ಅಂದರು ನಮ್ಮ ಶ್ರೀಪಾದರಾಜರು ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯಿವರು ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ ಬೆಂಬಲಿಗರಾಗಿ ನಗು ಬೆಂಬಲತನ ತಪ್ಪಿ ಬಡತನ ಇಂಬು ವೆಂಬುವರಯ್ಯ ಕಾಡ ಬೆಳೆದಿಂಗಳು ವಾಯುದೇವರ ಆವೇಶ ಇರುವ ಈ ಮಗುವಿಗೆ ಇಷ್ಟು ಧೈರ್ಯ ಕೊಲ್ಲುತ್ತೇನೆ ಅಂದರೆ ಆಯಿತು ದೇವರ ಸಂಕಲ್ಪ ಸಾಯಬೇಕು ಅಂತಿದ್ರೆ ಸಾಯ್ತೇನೆ ಸ್ವಯಂ ವಾಯುದೇವರಿಗೆ ದೇವರಲ್ಲಿ ವಿಶ್ವಾಸ ಏನದು ಕೇಳಬೇಕಾಭಿಂಸೆ ದೇವರಿಗೆ ಹಾಗಾಗಿ ಪೂರ್ಣ ವಿಶ್ವಾಸ ದೇವರು ಹೇಳಿದ್ರೆ ಮದುವೆ ಆದ ಹಿಡಿಂಬೆಯನ್ನು ಮದುವೆ ಆದ ಮೇಲೆ ಎಂಟು ತಿಂಗಳು ಅಲ್ಲೇ ಇದ್ದರು ಅರಣ್ಯದಲ್ಲಿ ಒಂದು ಅರಣ್ಯದಲ್ಲಿ ಧರ್ಮರಾಧನಿಗೆ ಭಯ ಒಂದು ಭಯ ರಾತ್ರಿ ನಾವು ಮಲಗಿದ್ದಾಗ ಯಾರಾದರೂ ಬಂದರೆ ಅಥವಾ ಹುಲಿಯೋ ಸಿಂಹವೋ ಬಂದರೆ ಕಷ್ಟ ಜೊತೆಯಲ್ಲೇ ಇನ್ನೊಂದು ಕಡೆ ಭಯ ನಮ್ಮ ನಾದನಿನೇ ಏನಾದರೂ ತಿಂದು ಹಾಕ್ಬಿಟ್ರೆ ಹಿಡಿಂಬೆ ರಾಕ್ಷಸಿ ಏನೋ ಬೇಡ ಅವರಿಗೆ ನಾದನಿ ಮೇಲೆ ಭಯ ಇರಲಿಲ್ಲ ಅರಣ್ಯದಲ್ಲಿದ್ದೇವೆ ಯಾಕೋ ನಮಗೆ ಸಮಯ ಸರಿ ಇಲ್ಲ ಏನು ಮಾಡೋದು ಅದಕ್ಕೆ ಭೀಮಸೇನ ದೇವರ ಹಿಡಿಂಬೆಗೆ ಹೇಳೋದು ನೀ ಬೆಳಗ್ಗೆ ಎಲ್ಲ ನಂದನ ಮನಾದಿಗಳಿಗೆ ಹೋಗಿ ಬಾ ನೀನೊಂದು ದೇವತೆ ಸ್ವರ್ಗದ ಸಂಪತ್ತಿನ ಅಭಿಮಾನಿ ದೇವತೆ ನೈಟ್ ಡ್ಯೂಟಿ ಮಾತ್ರ ನೀನು ನಮ್ಮನ್ನು ಕಾಯೋದು ಆಯಿತು ರಾತ್ರೆಲ್ಲ ಎದ್ದು ಅವಳು ನೋಡ್ಕೊಳ್ಳೋಳಂತ ಅತ್ತೆಯ ಧರ್ಮರಾಜಾದಿಗಳನ್ನು ನೋಡ್ಕೊಂಬಳು ಇನ್ನು ಸ್ವಯಂ ಭೀಮಸೇನ ದೇವರು ಪ್ರಳಯ ಕಾಲದಲ್ಲೂ ಕಣ್ಣು ಮುಚ್ಚದ ೇಪಿ ಪ್ರತಿಭಾತ ಪರಾವರಹ ಲೋಕದೃಷ್ಟಿಯಿಂದ ಹಾಗೆ ಮಾಡಿದ್ರು ಇದಾದ ಮೇಲೆ ಒಂದು ಮಗು ಆಯಿತು ತಕ್ಷಣ ಎಂಟನೇ ತಕ್ಷಣ ಹುಟ್ಟಿದ ಅವನು ನಿರೃತೇನೆ ಘಟೋತ್ಕಚನಾಗಿ ಅವನ ತಲೆ ಗುಂಡುಗೆ ಇತ್ತು ಉತ್ಕಚ ಅಂದರೆ ನಿಗಿರಿನಿಂತ ಕೂದಲುಗಳು ಹುಟ್ಟಿದಾಗ ಗುಂಡು ತಲೆ ಏನಿರಲಿಲ್ಲ ಆಚೆ ಬಂದ ಕೂಡಲೇ ಅವನ ಕೂದಲುಗಳು ಎದ್ದು ನಿಂತು ಆ ಕೂದಲು ಇವತ್ತು ನಾವು ನೋಡಬೇಕು ಅಂತಂದರೆ ಹ್ಯಾವೆಲ್ಸ್ ಅಡ್ವರ್ಟೈಸ್ಮೆಂಟಲ್ಲಿ ಕರೆಂಟ್ ಹೊಡೆದಾಗ ಹೀಗೆ ನಿಂತಿರುತ್ತಲ್ಲ ಹಾಗೆ ಅವನದು ನಿಂತು ಆದ್ದರಿಂದ ಘಟೋತ್ಕಚ ಅಂತ ಅವನ ಹೆಸರಾಯಿತು ದೊಡ್ಡದಾಗಿ ಬೆಳೆದ ಆಮೇಲೆ ಹೇಳಿದ್ರು ವೇದವ್ಯಾಸದೇವರು ನೀವು ಹೋಗಿ ಬನ್ನಿ ಸ್ವರ್ಗದಲ್ಲಿರ್ರಿ ಪರಲೋಕದಲ್ಲಿ ಬೇರೆ ಲೋಕದಲ್ಲಿ ಬೇಕಾದಾಗ ನಿಮ್ಮನ್ನು ಕರಿತೀವಿ ನೀವು ಆಗ ಬನ್ನಿ ಅಂದಾಗ ಆಯಿತು ಅಂತ ಹೊರಟು ಇದಾದ ಮೇಲೆ ವೇದವ್ಯಾಸ ದೇವರಂದರು ನೀವು ಇದೀರಿ ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ ಅಲ್ಲ ಪಾಪ ನಮ್ಮ ಹೆಸರಲ್ಲಿ ಎಲ್ಲ ಒದ್ದಾಡ್ತಾ ಇರಿ ಯಾರು ಒದ್ದಾಡ್ತಾ ಇಲ್ಲ ಇಲ್ಲಿ ಭೀಷ್ಮಾಚಾರ್ಯರಿಗೆ ಬೇಜಾರಾಗಿತ್ತು ವಿದುರ ಹೇಳದ ಅವ್ರಿಗೇನಾಗಿಲ್ಲ ಅಂತ ಸೊ ಭೀಷ್ಮಾದಿಗಳು ಸುಖವಾಗಿದ್ದಾರೆ ಸಾಮಾನ್ಯ ಪ್ರಜೆಗಳು ದುರ್ಯೋಧನನ ಬೈತಾ ಇದ್ದಾರೆ ಪುರೋಚನನ್ನು ಮುಂದೆ ಮಾಡಿಕೊಂಡು ಪಾಂಡವರನ್ನು ಕೊಂದ ಪಾಪಿ ಪಾಪಿ ಅಂತ್ಯಾರ ಅವ್ರಿಗೇನೋ ಗೊತ್ತಿಲ್ಲ ದುರ್ಯೋಧನಾದಿಗಳು ಮೇಲ್ನೋಟಕ್ಕೆ ಕಣ್ಣೀರು ಹಾಕ್ತಾಯ್ರು ಮೊಸಳೆ ಕಣ್ಣೀರು ಭೀಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಮನೇಲಿ ಏನು ಮಾಡಿದ್ರು ಪಾಪ ಒಂಚೂರು ಮಾಡಮ್ಮ ಹೊಟ್ಟೋಗಿದ್ದಾನೆ ಅಂತ ಆನಂದ ಅವ್ರಿಗೆ ಆನಂದ ಕೆಲವು ದಿನ ಇರಲಿ ನೀವು ಏಕಚಕ್ರ ನಗರದಲ್ಲಿ ಬ್ರಾಹ್ಮಣರ ವೇಷದಿಂದ ಇರ್ರಿ ಆಯ್ತು ಬ್ರಾಹ್ಮಣರ ವೇಷ ಅಂದರೆ ಆಹಾರ ಬೇಕಲ್ಲ ದಿನಾ ಭಿಕ್ಷಾಟನೆಗೆ ಹೋಗೋರು ಭವತಿ ಭಿಕ್ಷಾಂದೇಹಿ ಅದರಲ್ಲೂ ಆಚಾರ್ಯರಂತಾರೆ ಧರ್ಮರಾಜಾದಿಗಳು ಬಾಯೇ ಬಿಡ್ತಾ ಇರಲಿಲ್ಲ ಕೇಳಬಾರ್ದು ಕ್ಷತ್ರಿಯರಾದವರು ಯಾರನ್ನೂ ಕೇಳಬಾರ್ದಂತೆ ಬೇಡಬಾರ್ದು ಆದರೆ ಅನಿವಾರ್ಯತೆ ಇದೆ ಏನು ಮಾಡೋದು ಪಾತ್ರೆಯನ್ನು ಹಿಡಿದುಕೊಂಡು ಹೋಗೋರು ಕ್ಷತ್ರಿಯರು ತೆಗೆದುಕೊಳ್ಳಲಿಕ್ಕೆ ಅರ್ಹತೆ ಇರೋದು ವೈಶ್ಯರಿಂದ ತಗೋಬೋದಂತೆ ವೈಶ್ಯರಿಂದ ಬ್ರಾಹ್ಮಣ ವೇಷ ಹಾಕ್ಕೊಂಡು ಯಾರೇ ತೊಗೋಬೋದಾಗಿತ್ತು ಆದರೂ ಬೇಡ ಅಂತ ಅವರ ಜೊತೆಯಲ್ಲಿ ಭೀಮಸೇನನು ಬರೋನು ಮತ್ತೆ ನೀವೀಗಂದ್ರಿ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದ್ಬುರುಕೋ ದರಹ ಭೀಮಸೇನ ದೇವರು ಯಾರನ್ನೂ ಬೇಡಿಲ್ಲ ಅಂತ ಅಲ್ಲಿ ಏಕಚಕ್ರ ನಗರದಲ್ಲಿ ಬೇಡದೆ ಭಿಕ್ಷೆ ಹೇಗೆ ಬಂತು ಆಚಾರ್ಯರಂದರು ಭೀಮಸೇನ ದೇವರು ಭವತಿ ಭಿಕ್ಷಾಂದೇಹಿ ಅಂತ ಬಾಯಿ ಬಿಟ್ಟೇ ಇಲ್ಲ ಅವರ ಮನೆ ಮುಂದೆ ಹೋಗೋದು ಯಾರ ಮನೆ ಮುಂದೆ ಅವರ ಭಿಕ್ಷೆಯನ್ನು ಬೇಡಬೇಕು ಅಂತ ಭಿಕ್ಷಾ ಸ್ವೀಕಾರ ಮಾಡಬೇಕು ಅವರ ಮನೆ ಮುಂದೆ ಹೋಗೋರು ಇವರೆಲ್ಲ ಇರೋರು ಧರ್ಮರಾಜ ಅರ್ಜುನ ನಕುಲ ಸಹದೇವ ಭೀಮಸೇನ ದೇವರು ಭೀಮ್ಸೇಂದ್ರ ಹ್ಞೂ ಅನ್ನೋರು ಓಡ್ಬಂದು ಅವರೆಲ್ಲ ಟ್ಯಾಕ್ಸ್ ಕಟ್ಟದಾಗ ಹಾಕಿ ಹೋಗೋರಂತ ಕೇಳಿ ಆ ಹಾಂ ಹಾಂ ಸ್ವಾಮಿ ಅದು ಎಷ್ಟು ದಿನ ಎರಡೇ ಎರಡು ದಿವಸ ಯಾಕೆ ಅಂದರೆ ಅವರು ತರೋ ಭಿಕ್ಷಾ ಪಾತ್ರೆ ಸಿಕ್ಸ್ಟಿ ಫಾರ್ಟಿ ಸೈಟ್ ಅದು ಅದ ಅದರ ಕಥೆಯನ್ನು ಹೇಳ್ತಾರೆ